ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೇಬೆನ್ನೂರು ನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸರ್ಕಾರದ ರೈತ ವಿರೋಧಿಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಿತು. ಪ್ರತಿಭಟನೆ ವಿವಿಧ ವಾದ್ಯ ಮೇಳಗಳೊಂದಿಗೆ ನಗರದ ಕೆಬಿ ಗಣೇಶನ ದೇವಸ್ಥಾನದಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ರವಾನಿಸಿತು. ನಮ್ಮ ಸ್ವಪ್ರತಿಷ್ಠೆಯನ್ನು ಬದಿಗಿಟ್ಟು ರಾಜ್ಯ ರೈತರ ಹಕ್ಕು ಬಾಧ್ಯತೆಗಳನ್ನು ಪಡೆಯುವ ಸಂದರ್ಭ ಬಂದಾಗ ಪ್ರತಿಭಟನೆ ಮಾಡುವ ನಮ್ಮ ರೈತರ ಹಿತಾಸಕ್ತಿಯನ್ನು ಹತ್ತಿಕ್ಕುವ ಕೆಲಸ ನಡೆಯುತ್ತಿದೆ ಎಂದು ರವೀಂದ್ರಗೌಡ ಪಾಟೀಲ್ ಇರಣ್ಣ ಹಲಗೇರಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರೈತರು ಸಾಲಗಾರನಲ್ಲ, ಸರ್ಕಾರವೇ ಬಾಕಿದಾರ. ಜೈ ಜವಾನ್ ಜೈ ಕಿಸಾನ್ ಯಾರ ಹಂಗೂ ಏನೈತಿ, ಜಗತ್ತು ನಮ್ಮ ಅನ್ನ ತಿಂದು ಬದುಕೈತಿ ಎಂಬ ಘೋಷಣೆಗಳು ಮುಗಿಲು ಮುಟ್ಟಿದ್ದವು. ಮತ್ತು ಕೃಷಿ ಮಂತ್ರಿಗಳ ತವರು ಜಿಲ್ಲೆಯಲ್ಲಿ ರಾಣೇಬೆನ್ನೂರು ತಾಲೂಕಿನಲ್ಲಿ ಇವತ್ತು ರೈತರು ಅತಿವೃಷ್ಟಿ ಅನಾವೃಷ್ಟಿಯಿಂದ ಕೋವಿಡ್ ಸಂಕಷ್ಟದಿಂದ ಬಹಳಷ್ಟು ನರಳುತ್ತಾ ಇದ್ದಾರೆ. ಇವತ್ತು ಅತಿವೃಷ್ಟಿಯಿಂದಾಗಿ ರೈತ ಬೆಳೆದ ಬೆಳೆಗಳು ನಾಶ ಆಗಿವೆ. ಇವತ್ತು ಬೆಳೆ ನಷ್ಟ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಬೇಕಾಗಿತ್ತು, ಅದು ವೈಜ್ಞಾನಿಕ ಮಾದರಿಯಲ್ಲಿ. ಮತ್ತು ಬೆಳೆ ವಿಮೆಯಲ್ಲಿ 3-4 ವರ್ಷದಿಂದ ವಂಚನೆ ಆಗ್ತಾ ಇದೆ. ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಒನ್ ಸೆಟಲ್ಮೆಂಟ್ ಲೋನ್ನಲ್ಲಿ ಇವತ್ತು ಸರ್ಕಾರ ಮೀನಾ ಮೀಸಾ ಎಣಿಸಿ 6 ತಿಂಗಳು ಗತಿಸಿದರೂ ಕೂಡ ರೈತರ ಸಮಸ್ಯೆಯನ್ನು ಈಡೇರಿಸಿಲ್ಲ. ಇಂಥ 10 ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ನಾವು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೇಬೆನ್ನೂರಿನಲ್ಲಿ ರೈತರ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಸ್ಥಳೀಯ ಶಾಸಕ ಅರುಣ್ಕುಮಾರ್ ಪೂಜಾರ್ ಅವರ ಹುಟ್ಟುಹಬ್ಬ. ಇವತ್ತು ಏನು ಇಂಥ ರೈತರು ಇಂಥ ಸಂಕಷ್ಟದಲ್ಲಿದ್ದರೂ ಕೂಡ ಇವತ್ತು ಶಾಸಕರು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಬಹಳಷ್ಟು ಖೇದಕರೇ. ಇವತ್ತು ಶಾಸಕರು ಮೋಜು ಮಜಾ ಮಸ್ತಿಯಲ್ಲಿ ತೊಡಗಿರುವುದು ಬಹಳಷ್ಟು ದುರ್ದೈವದ ಸಂಗತಿ. ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಆ ಶಾಸಕನ ಹುಟ್ಟುಹಬ್ಬಕ್ಕೆ ಬರ್ತಾರೆ ಅಂದ್ರೆ ನಾವು 5-6 ತಿಂಗಳಾದ ನಾವು ಅವರ ಹತ್ರ ಧರಣಿ ಮಾಡಕತ್ತೀವಿ. ಒಟ್ಟಿಗೆ ನಮ್ ತಾವು ಬರಲಿಲ್ಲ, ಹುಟ್ಟುಹಬ್ಬಕ್ಕೆ ಬರಕತ್ತಾರ. ಆದ್ರೆ ಇದ್ರ ಮೇಲೆ ಲೆಕ್ಕ ಹಾಕ್ಬೇಕು ಅವರು ರೈತರ ಮೇಲೆ ಇಟ್ಟಿರ್ತಕ್ಕಂಥ ಕಳಕಳಿ ಎಷ್ಟು ಅನ್ನೋದನ್ನ. ಇವತ್ತು ಹಸಿರು ಸಾಲ ಒತ್ಕೊಂಡು ಪ್ರಮಾಣ ವಚನ ಸ್ವೀಕರಿಸಿದ ಈ ಸರ್ಕಾರದವರು ಇವತ್ತು ರೈತ ವಿರೋಧಿ ಧೋರಣೆಯನ್ನು ಅನುಸರಿಸ್ತಾ ಇದಾರೆ. ಇವತ್ತು ನಾವು ಏನೋ ಇವತ್ತು ಪ್ರಾರಂಭ, ಇದು ಪ್ರಾರಂಭ. ಇವತ್ತು ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟ ಉಗ್ರ ರೂಪ ತಾಳ್ತತಿ. ಇವತ್ತು ರೋಮ್ ನಗರ ಒತ್ತಿ ಉರಿಯುತ್ತಿದ್ದರೆ ನೀರವ್ ಮಹಾರಾಜ ಪಿಟೀಲು ಬಾರಿಸಿದೆ ಎಂಬಂತೆ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ರೈತರು ನಾನಾ ಸಂಕಷ್ಟದಿಂದ ಬಳಲ್ತಾ ಇದ್ರು, ರೈತರ ಬಗ್ಗೆ ಚಕಾರ ಎತ್ತದಂತ ಈ ಸರ್ಕಾರ ಇವತ್ತು ಒಬ್ಬ ಶಾಸಕನ ಹುಟ್ಟೋಬೇಕು ಬರ್ತಾ ಇರುವುದು ನಿಜವಲ್ಲ, ನಾಚಿಕೆಗೇಡಿನ ಸಂಗತಿ. ಏನೇ ಆಗಲಿ, ನಾವು ಇವತ್ತು ಈ ಒಂದು ಇವತ್ತಿನಿಂದ ಒಂದು ಹೋರಾಟ, ಈ ಸರ್ಕಾರ ಈ ರೈತ ವಿರೋಧಿ ನೀತಿಯ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಉಗ್ರ ಸ್ವರೂಪ ತಾಳ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ಜಿಲ್ಲೆಯಾದಂತಹ ಮುಖ್ಯಮಂತ್ರಿಗಳು ಮತ್ತು ಕೃಷಿ ಮಂತ್ರಿಗಳು ಇವರಿಬ್ಬರೂ ಇದ್ರು, ಆದರೂ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅನ್ಯಾಯ ಆಗ್ತತಿ. ಏನು ಬೆಳೆ ವಿಮೆ ಬೆಳೆ ಪರಿಹಾರ ಕೂಡಲೇ ಪರಿಶೀಲನೆ ಮಾಡಬೇಕು. ಎಲ್ಲಿ ಬರೀ 4 ತಾಲೂಕಿಗೆ 4 ಪಂಚಾಯತಿ ಮಾತ್ರ.